ವಿಪರಾಸಕ್ತಿ ಸಕ್ತಿಯೇ ಮರುವೂರ್ ಅರಸಿಯೇ ಚಿಕ್ಕ ಕಲ್ಲುಗಳು ಸೇರಿ ಕೊನೆಗೆ ದೊಡ್ಡ ಬೆಟ್ಟವಾಗುತ್ತದೆ. ಚಿಕ್ಕ ಚಿಕ್ಕ ಪಾಪ ಕೆಲಸಗಳು ಸೇರಿ ಕೊನೆಯಲ್ಲಿ
ದೊಡ್ಡ ಹೊರೆಯಾಗುತ್ತದೆ. ತಲೆಯಲ್ಲಿ ನೀರು ತುಂಬಿಕೊಳ್ಳುವುದರಿಂದ ನೋವು ಉಂಟಾಗುತ್ತದೆ. ಅದೇ ನೀರು ಬೆವರಾಗಿ ಹೊರಬಂದ ನಂತರ ದೇಹವು ಉತ್ಸಾಹಭರಿತವಾಗುತ್ತದೆ. ಅದರ ಹಾಗೆಯೇ ಮನಸ್ಸಿನಲ್ಲಿ ಕೊಳಕು ಸೇರಿ ಹೊರೆಯಾಗಿ ಬದಲಾಗದ ಹಾಗೆ ನೋಡಿಕೊಳ್ಳಬೇಕು. ಮನಸ್ಸಿನಲ್ಲಿ ಸೇರಿದಂತಹ ಕೊಳಕುಗಳು ರೋಗವಾಗಿಯೂ ದುಃಖವಾಗಿಯೂ ಹೊರಹೊಮ್ಮುತ್ತದೆ. ವಿವರಣೆ: ಒಮ್ಮೆ ಒಬ್ಬ ಭಕ್ತನಿಗೆ ಪೂಜ್ಯನೀಯ ಅಮ್ಮನವರು ದೈವವಾಣಿಯಲ್ಲಿ, ನಿನ್ನ ಮನದಲ್ಲಿರುವ ಕೊಳಕುಗಳೆಲ್ಲವೂ ನೀಗುವಾಗ ನಿನ್ನ ಕಷ್ಟಗಳೆಲ್ಲವೂ ಸೂರ್ಯನನ್ನು ಕಂಡ ಮಂಜಿನಂತೆ ನಿನ್ನನ್ನು ಬಿಟ್ಟು ದೂರ ಸರಿಯುತ್ತದೆ. ಸುಖ ಸಂತೋಷವೆಲ್ಲವೂ ತಾಯಿಯಿಂದ ದೂರವಾಗಿದ್ದ ಕರು ಮತ್ತೆ ತಾಯಿಯ ಬಳಿ ಸೇರಿದ ಹಾಗೆ ನಿನ್ನ ಬಳಿ ಬಂದು ಸೇರುತ್ತದೆ ಎಂದು ಹೇಳಿದರು. ನಮ್ಮ ಮನಸ್ಸಿನಲ್ಲಿರುವ ಕೊಳಕುಗಳೇ ನಮ್ಮ ಕಷ್ಟಗಳಿಗೂ ರೋಗಗಳಿಗೂ ಕಾರಣ ಎನ್ನುವುದನ್ನು ನಾವು ಮನಗೊಳ್ಳದೆ ಈ ಜೀವನದಲ್ಲಿ ಅದನ್ನು ಎದುರಿಸಲು ನಾವು ಹೋರಾಡುತ್ತಲೇ ಇದ್ದೇವೆ. ಮನಸ್ಸಿನ ಕೊಳಕುಗಳು ಎಂದರೇನು? ನಮ್ಮ ಮನದಲ್ಲಿ ಮೂಡುವಂತಹ ಪ್ರತಿಯೊಂದು ನಕಾರಾತ್ಮಕ ಭಾವನೆಯೇ ಕೊಳಕು ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಈ ರೀತಿಯ ಭಾವನೆಯಿಂದ ನಾವು ದೂರವಿರಲು ಏನು ಮಾಡಬೇಕು? ಧ್ಯಾನಾಭ್ಯಾಸ. ಧ್ಯಾನ ಒಂದೇ ನಮ್ಮನ್ನು ಖಂಡಿತವಾಗಿ ನಕಾರಾತ್ಮಕ ಭಾವನೆಗಳಿಂದ ದೂರವಿರಿಸಲು ಸಾಧ್ಯ. ಪ್ರತಿಯೊಂದು ನಕಾರಾತ್ಮಕ ಭಾವನೆಯು ಒಂದೊಂದು ದೇಹದ ಅಂಗಾಂಗಗಳನ್ನು ಬಾಧಿತಕ್ಕೊಳಗಾಗಿಸುತ್ತದೆ ಎಂದು ಇಂದಿನ ವಿಜ್ಞಾನದ ಅನ್ವೇಷಣೆಯೂ ಸಹ ನಿರೂಪಿಸಿದೆ. ಧ್ಯಾನ ಅಭ್ಯಸಿಸುವುದರಿಂದ ಒಳ್ಳೆಯ ಭಾವನಾ ಕಂಪನಗಳು ಮನದಲ್ಲಿ ಅಚ್ಚಾಣೆಯಾಗಿ ಐಕ್ಯವಾಗುವುದರೊಡನೆ ಜನ್ಮ ಜನ್ಮಗಳಿಂದ ನಾವು ಸೇರಿಸಿಟ್ಟಿರುವಂತಹ ಪೂರ್ವಕರ್ಮ ಮತ್ತು ಕೊಳಕುಗಳು ನಮ್ಮಿಂದ ಅಗಲುತ್ತದೆ. ನಮ್ಮ ಮನಸ್ಸು ಪರಿಶುದ್ಧಗೊಳ್ಳುವಾಗ ಯಾವುದೇ ರೀತಿಯ ರೋಗಗಳು ಮತ್ತು ದುಃಖಗಳು ನಮ್ಮ ಬಳಿಗೆ ನುಸುಳುವುದಿಲ್ಲ. ಅಮ್ಮನ ನಿದರ್ಶನದಂತೆಯೇ ಅರಿತು ನಡೆದರೆ ಖಂಡಿತವಾಗಿಯೂ ಫಲವೆಂಬುದು ಕಟ್ಟಿಟ್ಟ ಬುತ್ತಿ. ಓಂ ಶಕ್ತಿ. ಈ ತಾಯಿ ಹತ್ರ ಸಿಕ್ಕಿರೋದನ್ನ ಬೇರೆ ಎಲ್ಲೂ ಪಡೆಯೋಕ್ಕಾಗೋದಿಲ್ಲ. ಕಾರಣ ಇಲ್ಲಿ ಸೇವೆ ಮಾಡ್ಬೋದು, ಧ್ಯಾನ ಮಾಡ್ಬೋದು, ದೇವಾಲಯಕ್ಕೆ ಬಂದರೆ ಅಂಗಪ್ರದರ್ಶನ ಮಾಡ್ಬೋದು, ಆರೋಗ್ಯವನ್ನು ಸರಿ ಮಾಡಿಸ್ಕೋಬೋದು, ಕಣ್ದಿಷ್ಟಿ ತೊಲಗುತ್ತೆ. ಇಲ್ಲಿ ಎಲ್ಲವನ್ನೂ ಆ ತಾಯಿ ನಮಗೆ ನಮಗೋಸ್ಕರವಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಎಷ್ಟು ಜನ್ಮಗಳು ಎತ್ತಿದ್ರೂ ಆ ತಾಯಿ ಸೇವೆಯನ್ನು ನಾವು ಮಾಡಿದ್ರೆ ನಮಗೆ ಮಾಡೋದಕ್ಕೆ ಒಂದು ಅವಕಾಶ ಪೂರ್ಣವಾಗಿ ಗುರು ಮುಖಾಂತರವಾಗಿ ನಮ್ಗೆ ಸಿಗುತ್ತೆ. ನಮಗೆ ಬೇರೆ ಎಲ್ಲಿನೂ ದೇವಾಲಯದಲ್ಲಿ ಗುರು ದರ್ಶನ, ಗುರು ಆಶೀರ್ವಾದ, ಗುರುವಿನ ವಾಗ್ದಾನ ಎಲ್ಲಿ ಇಲ್ಲ. ಆದರೆ ಆ ತಾಯಿ ನೆರಳಲ್ಲಿ ಇರತಕ್ಕಂಥ ನಮಗೆಲ್ರಿಗೂ ಪೂರ್ಣವಾಗಿ ಸಿಕ್ಕಿದೆ. ಈ ದಿನ ಸೇವೆಯನ್ನು ಮಾಡೋದಕ್ಕೆ ಯಾಗ ಸಮಿತಿ, ಈ ಪೂಜಾ ಮಂಡಳಿಗಳು ಎಲ್ಲವನ್ನೂ ಆ ತಾಯಿ ಕೊಟ್ಟಿದ್ದಾರೆ. ಇದರ ಮುಖಾಂತರವಾಗಿ ನಾವು ಎಲ್ಲ ಸೇವೆಯನ್ನು ಸಲ್ಲಿಸೋದಕ್ಕೆ ಒಂದು ಮಾರ್ಗದರ್ಶಿನಿಯಾಗಿದ್ದಾಳೆ. ಪೂರ್ಣವಾಗಿ ನಂಬಿದ್ದವರಿಗೆ ಆ ತಾಯಿ ಯಾವತ್ತೂ ಕೈಬಿಡೋದಿಲ್ಲ. ಆ ಅಮ್ಮನ ಜನ್ಮದಿನದಿಂದ ಪ್ರಾರಂಭವಾಗಿ ನವರಾತ್ರಿ, ಚಿತ್ರಾ ಹುಣ್ಣಿಮೆ, ಆಡಿಪುರ ಮಹೋತ್ಸವ, ಅಮ್ಮನ ಮದುವೆ ದಿನ, ನಂತರ ತೈಪೂಸ ಇರುಮುಡಿಯಿಂದ ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲ ಪ್ರಾಯದವರನ್ನು ಇರುಮುಡಿ ಸೇರಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಪರವಾಗಿ ಎಲ್ರಿಗೂ ಆ ಮಾಲೆಯನ್ನು ಧರಿಸಿ ಆ ಇರುಮುಡಿನ ಹೆತ್ತಿ ತಗೊಂಬಂದು ಸಲ್ಲಿಸುವಾಗ ಪೂರ್ಣವಾದ ಒಂದು ಸಂತೋಷ ಸಿಗುತ್ತೆ. ಅವ್ರ ಕಷ್ಟ ಎಲ್ಲ ತೊಲಗುತ್ತೆ, ಪಾಪ ಎಲ್ಲ ಕರಗೋಗುತ್ತೆ. ನಂಬಿಕೆನೇ ಭಾಳ ದೊಡ್ಡದು, ಭಕ್ತಿ ಇರಬೇಕು. ನಮಗೆ ಸಿಕ್ಕಿದ್ದು ಇದು ಒಂದು ಒಳ್ಳೆಯ ಸಂದರ್ಭ, ನಾವು ಯಾವತ್ತೂ ಅದನ್ನು ಕೈ ಬಿಡಬಾರ್ದು. ಯಾಗ ಸಮಿತಿಯಲ್ಲಿ ಎಲ್ಲವನ್ನೂ ಮಾಡೋ ಗುದ್ದಲಿ ಪೂಜೆಯಿಂದ ಮದುವೆ, ಗೃಹಪ್ರವೇಶ, ಮನೆ ಕುಟುಂಬ ಕಲ್ಯಾಣ ಯಾಗ, ಮಂಡಳಿಯನ್ನ ಒಳ್ಳೆಯ ಪೂಜೆ ಎಲ್ಲವನ್ನು ನಡೆಸೋದಕ್ಕೆ ಹೆಂಗಸರಿಗೆ ಒಂದು ಒಳ್ಳೆಯ ಸಂದರ್ಭವನ್ನು ನೀಡಿಕೊಟ್ಟಿದ್ದಾರೆ. ಹೆಂಗಸರ ಪರವಾಗಿ ಭಕ್ತಿ ಕಡಿಮೆ ಆಗದರೆ ಇರೋದಕ್ಕೆ ಆ ತಾಯಿ ಮೂಲವಾಗಿ ಗರ್ಭಗೃಹಕ್ಕೆ ಅವರಿಗೆ ಪ್ರವೇಶವನ್ನು ಭಾಳ ವಿನಯದಿಂದ ಒಂದು ದೊಡ್ಡ ಒಂದು ಸ್ಥಾನವನ್ನು ಆ ತಾಯಿ ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭ ಬೇರೆ ಯಾವ ದೇವಾಲಯದಲ್ಲೂ ನಮಗೆ ಸಿಕ್ಕೋದೇ ಇಲ್ಲ. ಖಂಡಿತವಾಗಿ ಹೇಳಬೇಕಂದ್ರೆ ದೂರ ನಿಲ್ಲಿಸ್ತಾರೆ, ಇಲ್ಲಿ ಬರಬಾರ್ದು ಅಂತಾರೆ. ಇಲ್ಲಿ ಮಾತ್ರ ಅಭಿಷೇಕ, ಅಲಂಕಾರ, ಯಾಗತ್ತಕ್ಕೆ ಪ್ರತಿಯೊಂದೂ ಮಹಿಳೆಯರ ಕೈಯಲ್ಲೇ ಮಾಡಿಸ್ತಾರೆ. ಇದು ಭಾಳ ದೊಡ್ಡ
ಅಪಾರವಾದ ಒಂದು ಭಾಗ್ಯ ಅನ್ನೋದನ್ನು ಯಾರೂ ಮರೆಯೋಕ್ಕಾಗೋದಿಲ್ಲ. ನಾವು ಅಲ್ಲಿಂದ 5 ಸಲ ಪಾದಯಾತ್ರೆಯಾಗಿ ಮೇಲ್ಮರುವತ್ತೂರಿಗೆ ನಡ್ಕೊಂಬಂದು 15 ದಿವಸ ನಡ್ಕೊಂಬಂದು ಇರುಮುಡಿಯನ್ನು 5 ಸಲ ನಾನು ಸಲ್ಲಿಸಿದ್ದೀನಿ. ಒಳ್ಳೆಯ ಅನುಭವವನ್ನು ನಮಗೆ ಸಿಕ್ಕಿದೆ. ನಮಗೆ ಯಾವತ್ತೂ ಆ ಒಂದು ನೆನಪನ್ನು ನೆನೆಸ್ಕೊಂಡಾಗ ಅದನ್ನು ನಾವು ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ. ಜನ್ಮ ಸಾರ್ಥಕ ಅಂತಲೇ ಹೇಳಬೇಕು. ಈ ತಾಯಿ ಸಿಕ್ಕಿರೋದು, ಗುರು ಅಮ್ಮ ಸಿಕ್ಕಿರೋದು, ಅಂಥ ಒಂದು ಸಂದರ್ಭ ಪುನಃ ಮತ್ತೆ ಸಿಕ್ಕುತ್ತ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯವಿರೋದಿಲ್ಲ. ಈ ದಿನ ಕರ್ನಾಟಕದ ರಾಜ್ಯದ ಪರವಾಗಿ ಇಲ್ಲಿ ಅಮಾವಾಸ್ಯೆ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸೋ ಒಂದು ಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಇದರಿಂದ ಪೂರ್ಣವಾದ ಬೇಕಾದಷ್ಟು ಅನುಭವವನ್ನು ನಾವು ಪಡೆದಿದ್ವಿ. ಮಕ್ಕಳಿಗೆ ಅನ್ನದಾನ ಪ್ರತ್ಯೇಕವಾಗಿ ದಾನದಲ್ಲಿ ಅನ್ನದಾನ ವಿಶೇಷವಾದುದು ಅನ್ನೋದನ್ನು ಭಾಳ ಪವಿತ್ರವಾಗಿಯೂ ಭಾಳ ವಿನಯದಿಂದನೂ ನಾವು ಕಣ್ಮುಂದೆ ನೋಡೋ ಒಂದು ಭಾಗ್ಯವನ್ನು ಆ ತಾಯಿ ಕೊಟ್ಟಿದ್ದಾರೆ. ತಾಯಿ ನೆರಳಲ್ಲಿ ನಾವು ಎಷ್ಟು ದಿವಸ ಇದ್ದರೂ ತಾಯಿ ಸೇವೆಯನ್ನೇ ಕಣ್ಗಳ ಥರ ಇಟ್ಟು ನಾವು ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ, ಯಾವೊಂದು ಸಂದೇಹವಿಲ್ಲ. ಸಿಕ್ಕಿರೋ ಸಂದರ್ಭವನ್ನು ಎಲ್ಲ ಶಕ್ತಿಗಳಿಗೂ ಉಪಯೋಗಿಸ್ಕೋಬೇಕು, ವಿನ ಅದನ್ನು ಕಳ್ಕೋಬಾರ್ದು. ಮತ್ತೆ ನಮಗೆ ಸಿಕ್ಕೋ ಭಾಗ್ಯ ಇರೋದಿಲ್ಲ. ನಮಗೆ ಸಿಕ್ಕಿರೋದು ಒಂದು ಒಳ್ಳೆ ನಮಗೆ ಸಂದರ್ಭ ಅನ್ನೋದನ್ನು ಈ ಮುಖಾಂತರವಾಗಿ ತಿಳಿಸ್ತೀವಿ. ಓಂ ಶಕ್ತಿ.